गुड मॉर्निंग स्टूडेंट्स, वेलकम टू यूट्यूब क्लासेस। चैप्टर 6 कंस्ट्रक्शन। इन दिस चैप्टर वी आर डिस्कसिंग अबाउट कंस्ट्रक्शन ऑफ एंगल बाइसेक्टर, कंस्ट्रक्शन ऑफ परपेंडिकुलर बाइसेक्टर एंड कंस्ट्रक्शन ऑफ ट्रायंगल्स। कंस्ट्रक्शन ऑफ ट्रायंगल्स, देयरफॉर फर्स्ट वी शैल अंडरस्टैंड अबाउट रिकॉल अबाउट एंगल बाइसेक्टर। ए लाइन दैट डिवाइड्स एन एंगल इंटू टू इक्वल एंगल्स और इक्वल पार्ट्स, दिस लाइन इज कॉल्ड ಆಂಗಲ್ ಬೈಸೆಕ್ಟರ್ ಅಂತ ಹೇಳ್ತಾಯಿದ್ದೀನಿ. ಫಾರ್ ಎಕ್ಸಾಂಪಲ್, ಎ ಬಿ ಸಿ, ಆ್ಯನ್ ಆಂಗಲ್ ಎ ಬಿ ಸಿ ಮೆಜರ್ 60 ಡಿಗ್ರಿ. ವಿ ಡ್ರಾ ಆ್ಯನ್ ಆಂಗಲ್ ಬೈಸೆಕ್ಟರ್, ದಟ್ ಆಂಗಲ್ ಇಸ್ ಡಿವೈಡೆಡ್ ಇಂಟು ಟೂ ಆಂಗಲ್ಸ್, 30 ಡಿಗ್ರಿ 30 ಡಿಗ್ರಿ. ದೇರ್ಫೋರ್ ದಟ್ ಲೈನ್, ಯಾವ ಲೈನು ಒಂದು ಆ್ಯಂಗಲನ್ನು ಎರಡು ಸಮ ಅರ್ಧ ಭಾಗಗಳನ್ನಾಗಿ ಅರ್ಧ ಕೋನಗಳನ್ನಾಗಿ ವಿಭಾಗಿಸುತ್ತೋ ಅಂಥ ಒಂದು ಲೈನನ್ನು ನಾವು ಕೋನ ವಿಭಾಜಕ ಅಂತ ಕರಿತೀವಿ, ಆ್ಯಂಗಲ್ ಬೈಸೆಕ್ಟರ್ ಅಂತ ಕೂಡ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತ ಹೇಳ್ತಾ ಹೋಗ್ತೀವಿ. ಎ ಲೈನ್ ದಟ್ ಡಿವೈಡ್ಸ್ ಎ ಲೈನ್ ಸೆಗ್ಮೆಂಟ್ ಇಂಟು ಟೂ ಈಕ್ವಲ್ ಪಾರ್ಟ್ಸ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ದ ಗಿವನ್ ಲೈನ್ ಆ್ಯಂಡ್ ಆಲ್ಸೋ ಪರ್ಪೆಂಡಿಕ್ಯುಲರ್ ಆಗಿರಬೇಕು ಅಂದರೆ ಅರ್ಥ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಮೆಜರ್ಸ್ 90 ಡಿಗ್ರಿ ಆಗಿರಬೇಕು. ದಟ್ ಲೈನ್ ವಿ ಕಾಲ್ಡ್ ಆಸ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತೇಳಿ ಕರಿತಾ ಹೋಗ್ತೀವಿ. ಬೈಸೆಕ್ಟ್ ಅಂತಂದರೆ ಡಿವೈಡ್ಸ್ ಇನ್ ಡಿವೈಡ್ ಮಾಡ್ತಕ್ಕಂಥದ್ದು, ಈಕ್ವಲ್ ಆಗಿ ಡಿವೈಡ್ ಮಾಡ್ತಕ್ಕಂಥದ್ದು ನಾವು ಬೈಸೆಕ್ಟರ್ ಅಂತ ಹೇಳ್ತೀವಿ. ಎರಡು ಸಮ ಭಾಗಗಳನ್ನಾಗಿ ವಿಭಾಗಿಸ್ತಕ್ಕಂಥದ್ದು. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಆಫ್ ಆ್ಯಂಗಲ್ 90 ಡಿಗ್ರಿ ಅಟ್ ದ ಇನಿಷಿಯಲ್ ಪಾಯಿಂಟ್ ಆಫ್ ಎ ಗಿವನ್ ರೇ ಆ್ಯಂಡ್ ಜಸ್ಟಿಫೈ ದ ಕನ್ಸ್ಟ್ರಕ್ಷನ್ ಅಂತ ಇದೆ. ಈಗ ನಾವು ಒಂದು ಗಿವನ್ ರೇ ದ ಇನಿಷಿಯಲ್ ಪಾಯಿಂಟಲ್ಲಿ ನಾವು 90 ಡಿಗ್ರಿ ಕನ್ಸ್ಟ್ರಕ್ಟ್ ಮಾಡಬೇಕು ವಿಥೌಟ್ ಯೂಸಿಂಗ್ ಪ್ರೊಟ್ರಾಕ್ಟರ್. ವಿ ಆರ್ ಯೂಸಿಂಗ್ ಓನ್ಲಿ ಕಾಂಪಾಸ್ ಆ್ಯಂಡ್ ರೂಲರ್. ದೇರ್ಫೋರ್ ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್, ಅಲ್ಲಿ ಫಸ್ಟ್ ಒನ್, ಡ್ರಾ ಎ ರೇ ಓ ಎ, ಓ ಎ ಅನ್ನೋ ಒಂದು ರೇಯನ್ನು ಡ್ರಾ ಮಾಡಬೇಕು. ಇಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ ಕೆಳಗಡೆ ಓ ಎ ಲೈನ್ ಡ್ರಾ ಮಾಡಿದ್ದೀವಿ. ನೆಕ್ಸ್ಟ್ ಟೇಕಿಂಗ್ ಓ ಆ್ಯಸ್ ಸೆಂಟರ್ ಆ್ಯಂಡ್ ಎನಿ ರೇಡಿಯಸ್, ಡ್ರಾ ಆ್ಯನ್ ಆರ್ ಕಟ್ಟಿಂಗ್ ಓ ಎ ಆಟ್ ಬಿ. ನೋಡಿ ಹೇಳ್ತೀನಿ, ನನಗೆ ಯಾವ ಥರ ಹೇಳ್ತಾ ಹೋಗ್ತೀನಿ ಆ ಥರ ನೀವು ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗಬೇಕು. ಫಸ್ಟ್ ಓ ಎ ಲೈನನ್ನು ಡ್ರಾ ಮಾಡಿ, ಟೇಕಿಂಗ್ ಕಾಂಪಸ್, ಕಾಂಪಸ್ ತೊಗೋಬೇಕು, ಓ ಅನ್ನು ಸೆಂಟರ್ ತೊಗೋಬೇಕು. ಸೆಂಟರ್ ತೊಗೊಂಡು ರೇಡಿಯಸ್ ಏನಾಗಿರ್ಬೇಕಪ್ಪ ಅಂದರೆ ಅರ್ಧಕ್ಕಿಂತ ಕಡಿಮೆ ಇರಬೇಕು, ಸ್ವಲ್ಪ ರೇಡಿಯಸ್, ಒಂದು ಕಾಲು ಭಾಗ ರೇಡಿಯಸ್ ತೊಗೊಂಡು ಒಂದು ಆರ್ಕನ್ನು ಕಟ್ ಮಾಡಿ. ಇಲ್ಲೇನು ಆರ್ಕ್ ಕಾಣ್ತಾ ಇದೆಯಲ್ಲ ನಿಮಗೆ, ಆ ರೀತಿ ಆರ್ಕನ್ನು ಕಟ್ ಮಾಡಿ ಅದನ್ನು ಬಿ ಅಂತ ಹೆಸರು ಕೊಡಿ. ನೆಕ್ಸ್ಟ್ ಟೇಕಿಂಗ್ ಬಿ ಆ್ಯಸ್ ಸೆಂಟರ್, ಈಗ ನೆಕ್ಸ್ಟ್ ನಾವು ಬಿ ಅನ್ನೋ ಸೆಂಟರ್ ತೊಗೊಂಬಿಟ್ಟು ವಿತ್ ಸೇಮ್ ರೇಡಿಯಸ್, ಪ್ರೀವಿಯಸ್ ಸ್ಟೆಪ್ಪಲ್ಲಿ ಏನು ರೇಡಿಯಸ್ ತೊಗೊಂಡಿದ್ವೋ ಓ ಇಂದ ಬಿಗೆ ಎಷ್ಟಿರುತ್ತೋ ಅಷ್ಟೇ ರೇಡಿಯಸ್ ತೊಗೋಬೇಕು. ರೇಡಿಯಸ್ ಸೇಮ್ ತೊಗೊಂಡು ಬಿ ಆ್ಯಸ್ ಸೆಂಟರ್, ಡ್ರಾ ಆ್ಯನ್ ಆರ್ಕ್ ಇಂಟರ್ಸೆಕ್ಟಿಂಗ್ ದ ಪ್ರೀವಿಯಸ್ ಡ್ರಾನ್ ಆರ್ಕ್. ಏನು ಮಾಡಬೇಕು ಅಟ್ ಪಾಯಿಂಟ್ ಸಿ, ಏನು ಮಾಡಬೇಕು ಬಿಯಲ್ಲಿ ಸೆಂಟ್ರಾಗಿಟ್ಕೊಂಡು ಹಿಂದೆ ನಾವು ಏನು ಆರ್ಕ್ ಕಟ್ ಮಾಡಿದ್ವಲ್ಲ ಅದೇ ಆರ್ಕ್ ಮೇಲೆ ಇನ್ನೊಂದು ಆರ್ಕನ್ನು ಕಟ್ ಮಾಡಬೇಕು. ಆ ಎರಡು ಆರ್ಕ್ ಎಲ್ಲಿ ಇಂಟರ್ಸೆಕ್ಟ್ ಆಗಿದ್ದವೋ ಆ ಪಾಯಿಂಟ್ಗೆ ನಾವು ಸಿ ಅಂತ ಹೆಸರು ಕೊಡಬೇಕು. ಅರ್ಥ ಆಯ್ತು ಹೇಳಿದ್ರು, ನಿಮ್ಮ ಡಯಾಗ್ರಾಮ್ ಕಾಣ್ತಾ ಇದೆ, ಓ ಇಂದ ಬಿಗೆ ಎಷ್ಟಿರುತ್ತೋ ಬಿ ಇಂದ ಸಿಗೆ ಅಷ್ಟೇ ರೇಡಿಯಸ್ ಇರಬೇಕು, ಬಿ ಮೇಲೆ ಇಟ್ಕೊಂಡು ಸಿಗೆ ಕಟ್ ಮಾಡಬೇಕು, ನಿಮಗೆ ಸಿ ಅನ್ನೋ ಪಾಯಿಂಟ್ ಸಿಗುತ್ತೆ. ನೆಕ್ಸ್ಟ್ ಫೋರ್ತ್ ಸ್ಟೆಪ್ ವಿತ್ ಸಿ ಆ್ಯಸ್ ಸೆಂಟರ್, ಈಗ ನೆಕ್ಸ್ಟ್ ನಾವು ಸಿಗೆ ಜಂಪ್ ಆಗಬೇಕು ಅಂದರೆ ಸೆಂಟರ್ ಸಿ ಮೇಲೆ ಇಟ್ಕೋಬೇಕು. ಸಿ ಆ್ಯಸ್ ಸೆಂಟರ್ ವಿತ್ ಸೇಮ್ ರೇಡಿಯಸ್, ಏನು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಏನು ರೇಡಿಯಸ್ ತೊಗೊಂಡಿದ್ರು ಓ ಇಂದ ಬಿಗೆ ಎಷ್ಟಿದೆಯೋ ಅಷ್ಟೇ ರೇಡಿಯಸ್ ಇರಬೇಕು. ರೇಡಿಯಸ್ ತೊಗೊಂಡು ಇನ್ನೊಂದು ಆರ್ಕನ್ನು ಕಟ್ ಮಾಡಬೇಕು. ನಾವು ಹಿಂದೆ ಆರ್ಕ್ ಏನು ದೊಡ್ಡದೊಂದು ಆರ್ಕ್ ಕಟ್ ಮಾಡ್ಕೊಂಡಿದ್ವು ಆ ಆರ್ಕ್ ಮೇಲೇ ಇನ್ನೊಂದು ಆರ್ಕ್ ಕಟ್ ಮಾಡಿಕೊಂಡು ಡಿ ಅಂತ ಹೆಸರು ಕೊಡಬೇಕು. ಈಗ ನಿಮಗೆ ಸಿ ಮತ್ತು ಡಿ ಸಿಕ್ತು. ವಿತ್ ಸಿ ಆ್ಯಂಡ್ ಡಿ ಆ್ಯಸ್ ಸೆಂಟರ್ಸ್, ಫಸ್ಟ್ ಸಿ ಅನ್ನೋ ಸೆಂಟರ್ ತೊಗೊಂಡು ಮೇಲೆ ಒಂದು ಆರ್ಕನ್ನು ಕಟ್ ಮಾಡಿರಿ. ನೆಕ್ಸ್ಟು ಡಿ ಅನ್ನೋ ಸೆಂಟರ್ ತೊಗೊಂಡು ಇನ್ನೊಂದು ಕಟ್ ಮಾಡಿರಿ. ಎರಡು ಇಂಟರ್ಸೆಕ್ಟ್ ಆಗ್ತಾ ಹೋಗ್ತವೆ, ಎರಡು ಇಂಟರ್ಸೆಕ್ಟ್ ಆಗ್ತವೆ, ಪಿ ಅಂತ ಹೆಸರು ಕೊಡಿ. ಹ್ಞೂ, ನೋಡಿ ಇಲ್ಲಿ ವಿತ್ ಸಿ ಆ್ಯಂಡ್ ಡಿ ಆ್ಯಸ್ ಸೆಂಟರ್ ಆ್ಯಂಡ್ ರೇಡಿಯಸ್ ಮೋರ್ ದ್ಯಾನ್ 1/2 ಸಿ ಡಿ, ಡ್ರಾ ಟೂ ಆರ್ಸ್ ಇಂಟರ್ಸೆಕ್ಟಿಂಗ್ ಅಟ್ ಪಿ. ಅರ್ಥ ಆಯ್ತು ಹೇಳಿದ್ದು, ಸಿ ಮೇಲೆ ಇಟ್ಕೊಂಡು ಒಂದು ಆರ್ಕ್ ಕಟ್ ಮಾಡಿ ಮೇಲೆ, ಅದೇ ಥರ ಡಿ ಮೇಲೆ ಇಟ್ಕೊಂಡು ಇನ್ನೊಂದು ಆರ್ಕ್ ಕಟ್ ಮಾಡಿ. ಎರಡು ಆರ್ಕ್ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗ್ತಾ ಹೋಗ್ತವೆ, ಅದಕ್ಕೆ ಪಿ ಅಂತ ಹೆಸರು ಕೊಡಿ. ಈಗ ಓ ಇಂದ ಪಿಗೆ ಜಾಯಿನ್ ಮಾಡಿ, ಓ ಇಂದ ಪಿಗೆ ಜಾಯಿನ್ ಮಾಡಿದಾಗ ನಿಮಗೆ ಓ ಪಿ ಅನ್ನೋ ಒಂದು ರೇ ಸಿಗುತ್ತೆ. ಈಗ ಆ್ಯಂಗಲನ್ನು ಮೆಜರ್ ಮಾಡಿದರೆ ಎ ಓ ಪಿ ಆ್ಯಂಗಲ್ ಏನಾಗಿರುತ್ತಪ್ಪ ಅಂದರೆ 90 ಡಿಗ್ರಿ ಆಗಿರುತ್ತೆ. ನಿಮಗೆ ಗೊತ್ತಾಗುತ್ತೆ, ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ 90 ಡಿಗ್ರಿ ಇದೆಯೋ ಇಲ್ಲೋ ಅಂತೇಳಿ. ಈ ರೀತಿ ನಾವು 90 ಡಿಗ್ರಿ ಆ್ಯಂಗಲನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗಬೇಕು. ಅರ್ಥ ಆಯ್ತು ಹೇಳಿದ್ದು, ನಾನು ಯಾವ ರೀತಿ ಸ್ಟೆಪ್ಸ್ಗಳನ್ನು ಹೇಳ್ತಾ ಹೋಗಿದ್ದೀವೋ ಅದೇ ರೀತಿ ನೀವು ಮಾಡ್ತಾ ಹೋದರೆ ಮಾತ್ರ ಪ್ರಾಕ್ಟೀಸ್ ಆಗುತ್ತೆ. ಫಸ್ಟು ಒಂದು ಓ ಆರ್ ಐನ ಲೈನನ್ನು ಡ್ರಾ ಮಾಡ್ಕೋಬೇಕು, ನೆಕ್ಸ್ಟು ಕಾಂಪಸ್ ತೊಗೋಬೇಕು, ಓ ಇಂದ ಸೆಂಟ್ರಾಗಿಟ್ಕೊಂಡು ಒಂದು ಕಾಲು ಭಾಗ ರೇಡಿಯಸ್ ತಗೊಂಡು ಒಂದು ಆರ್ಕನ್ನು ಕಟ್ ಮಾಡಬೇಕು. ಆರ್ಕ್ ಸ್ವಲ್ಪ ಸಿ ಶೇಪ್ ಬರಲಿ, ದೊಡ್ಡದನ್ನು ಆರ್ಕನ್ನು ಕಟ್ ಮಾಡಬೇಕು. ನೆಕ್ಸ್ಟು ರೇಡಿಯಸ್ ಚೇಂಜ್ ಮಾಡಬಾರ್ದು, ರೇಡಿಯಸ್ ಅಷ್ಟೇ ಇರಬೇಕು. ಫಸ್ಟಿಗೆ ಏನು ತಗೊಂಡಿರ್ತಾರೆ ಅದೇ ರೇಡಿಯಸ್ ಇರಬೇಕು. ನೆಕ್ಸ್ಟು ಬಿ ಅನ್ನ ರೇಡಿಯಸ್ ತೊಗೊಂಡು ಒಂದು ಆರ್ಕ್ ಕಟ್ ಮಾಡಿರಿ, ಅದೇ ಆರ್ಕ್ ಮೇಲೆ ಕಟ್ ಮಾಡಬೇಕು, ಸಿ ಸಿಗುತ್ತೆ. ಸಿ ಅನ್ನ ರೇಡಿಯಸ್ ಸೆಂಟ್ರಾಗಿ ಇಟ್ಕೊಂಡು ಡಿ ಅದೇ ಆರ್ಕ್ ಮೇಲೆ ಒಂದು ಕಟ್ ಮಾಡಿರಿ, ಮೇಲೆ ಒಂದು ಕಟ್ ಮಾಡಿರಿ, ಆರ್ಕಿನ ಮೇಲ್ಭಾಗದಲ್ಲಿ ಒಂದು ಕಟ್ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ ಡಿ ಆ್ಯಸ್ ಸೆಂಟರ್, ಟೇಕಿಂಗ್ ಡಿ ಆ್ಯಸ್ ಸೆಂಟರ್ ಆರ್ಕ್ ಅನದರ್ ಆರ್ಕ್ ದ ಟೂ ಆರ್ಕ್ ಆರ್ ಇಂಟರ್ಸೆಕ್ಟ್ ಈಚ್ ಅದರ್ ಅಟ್ ಪಾಯಿಂಟ್ ಪಿ.
join O and P, we get angle AOP measures 90 degree. This is the construction of 90 degree at the initial point of OA anta helta hogtivi. Next we shall go for the construction of triangles. You already know the triangle is a closed figure bounded by three line segments at the three sides. Therefore, a triangle as having three sides, three angles and three vertices. A triangle can be constructed when the base one base angle and the sum of the other two sides are given or given its base. ಏನ ಕೊಡಬಹುದು ಒಂದು ಆಂಗಲ್ ಕೊಡಬಹುದು ಅಥವಾ ಒಂದು ಬೇಸ್ ಸೈಡ್ ಕೊಟ್ಟು ಟೂ ಆಂಗಲ್ಸ್ ಕೊಡಬಹುದು ಅಥವಾ ಸಮ್ ಆಫ್ ಟೂ ಸೈಡ್ಸ್ ಕೊಡ್ಬೋದು ಈ ರೀತಿ ಏನಾದರೂ ಗಿವನ್ ಕೊಡಲಿ ಅವರು ಅಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದಟ್ ಅದರ್ ಟೂ ಸೈಡ್ಸ್ ಅಥವಾ ಎನಿ ಟೂ ಸೈಡ್ಸ್ನ ಡಿಫರೆನ್ಸ್ ಅಂದರೆ ಮೈನಸ್ ಕೊಡ್ಬೋದು ಆರ್ ಗಿವನ್ ಇಟ್ಸ್ ಪೆರಿಮೀಟರ್ ಪೆರಿಮೀಟರ್ನ ಕೊಡ್ಬೋದು ಅಂಡ್ ದ ಟೂ ಬೇಸ್ ಆ್ಯಂಗಲ್ಸ್ ಅಥವಾ ಎರಡು ಬೇಸ್ ಆ್ಯಂಗಲ್ಸನ್ನು ಕೊಡ್ಬೋದು ಈ ರೀತಿ ಏನೇ ಗಿವನ್ ಕೊಡಲಿ ಎಲ್ಲ ಗಿವನ್ ನಾವೇನು ಮಾಡ್ಬೋದು ಕನ್ಸ್ಟ್ರಕ್ಷನ್ ಮಾಡ್ಬೋದು ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಮಾಡ್ಬೋದು ಅದನ್ನು ನಾವಿಲ್ಲಿ ಕಲಿತಾ ಹೋಗ್ತೀವಿ. ಫಸ್ಟ್ ನಾವು ನೋಡೋದಾದರೆ ಕನ್ಸ್ಟ್ರಕ್ಟ್ ಎ ಟ್ರಯಾಂಗಲ್ ಎ ಬಿ ಸಿ ಇನ್ ವಿಚ್ ಬಿ ಸಿ ಈಸ್ ಈಕ್ವಲ್ ಟು 7 cm, ಬಿ ಸಿ ಈಸ್ ಈಕ್ವಲ್ ಟು 7 cm, ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು 75 degree ಆ್ಯಂಡ್ ಎ ಬಿ ಪ್ಲಸ್ ಎ ಸಿ ಈಸ್ ಈಕ್ವಲ್ ಟು 13 cm. ನೋಡಿ ಗಿವನ್ ಅಬ್ಸರ್ವ್ ಮಾಡಿದ್ರೆ ಒಂದು ಬೇಸ್ ಸೈಡ್ ಕೊಟ್ಟಿದ್ದಾರೆ, ಒಂದು ಆ್ಯಂಗಲ್ ಕೊಟ್ಟಿದ್ದಾರೆ, ಜೊತೆಗೆ ಸಮ್ ಆಫ್ ಟೂ ಸೈಡ್ಸ್ ಕೊಟ್ಟಿದ್ದಾರೆ, ಸಮ್ ಆಫ್ ಟೂ ಅದರ್ ಸೈಡ್ಸ್ ಎ ಬಿ ಪ್ಲಸ್ ಎ ಸಿ ಎಷ್ಟಿದೆ 13 cm ಇದೆ. ಈ ಕೊಟ್ಟಿರ್ತಕ್ಕಂಥ ಗಿವನ್ಗೆ ನಾವೇನು ಮಾಡ್ಬೇಕು, ಈಗ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಬೇಕು. ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ಸ್ ದೇ ಫಸ್ಟ್ ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್ ನೋಡೋದಾದರೆ ಡ್ರಾ ಬೇಸ್ ಬಿ ಸಿ ಆಫ್ ಲೆಂತ್ 7 cm. 7 cm ಇರತಕ್ಕಂಥ ಒಂದು ಲೈನನ್ನು ಫಸ್ಟ್ ಡ್ರಾ ಮಾಡಬೇಕು. ಯಾಕಂದರೆ ಬಿ ಸಿ ಎಷ್ಟು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅಲ್ಲಿ, ಬಿ ಸಿ 7 cm ಕೊಟ್ಟಿದ್ದಾರೆ. 7 cm ಕೊಟ್ಟಿರೋದ್ರಿಂದ ನಾವು ಒಂದು ಲೈನ್ 7 cm ಒಂದು ಲೈನ್ ಡ್ರಾ ಮಾಡ್ಕೋಬೇಕು. ಅದಕ್ಕೆ ಬಿ ಸಿ ಅಂತ ಹೆಸರು ಕೊಡ್ತೀರಾ. ಬಿ ಮತ್ತು ಸಿ ಪಾಯಿಂಟ್ ಸಿಗುತ್ತೆ ನಿಮಗೆ. 7 cm ಎಕ್ಸಾಕ್ಟ್ ಆಗಿರಬೇಕು. ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್, ಆ್ಯಂಗಲ್ ಬಿ 70 degree ಇದೆ. ಆ್ಯಂಗಲ್ ಬಿ ಎಷ್ಟಿದೆ? 75 degree ಇದೆ. ಹಂಗೆ ನೀವು ತಕ್ಕನೆ ಪ್ರೊಟ್ರಾಕ್ಟರ್ ತಗೊಂಡು ಪ್ರೊಟ್ರಾಕ್ಟರ್ಗೆ ಮಾಡೋಂಗಿಲ್ಲ, ಕೋನ ಮಾಪಕ ಯೂಸ್ ಮಾಡೋಂಗಿಲ್ಲ. ಏನು ಮಾಡ್ಬೇಕು ಇಲ್ಲಿ? ಓನ್ಲಿ ಕನ್ಸ್ಟ್ರಕ್ಟ್ ವಿತ್ ಕಾಂಪಸ್ ಆ್ಯಂಡ್ ರೂಲರ್. ನಾವು ಕಾಂಪಸ್ ಸ್ಕೇಲ್ ಯೂಸ್ ಮಾಡ್ಕೊಂಡು ಮಾತ್ರ ಕನ್ಸ್ಟ್ರಕ್ಟ್ ಮಾಡಬೇಕು. ಆದರೆ 75 degree ಹೆಂಗೆ ಕನ್ಸ್ಟ್ರಕ್ಟ್ ಮಾಡೋದು ಅದನ್ನು ಹೇಳ್ಕೊಡ್ತೀನಿ ನೋಡಿ. ಲೆಟ್ ಡ್ರಾ ಆ್ಯನ್ ಆ್ಯಂಗಲ್ ಬಿ 75 degree. ಫಸ್ಟ್ ಏನು ಮಾಡ್ತೀರಾ, ಬಿಯನ್ನು ಸೆಂಟ್ರಾಗಿ ತೊಗೊಳ್ಳಿ. ಕಾಂಪಸ್ ತೊಗೊಂಡು ಬಿಯನ್ನು ಸೆಂಟ್ರಾಗಿ ಇಟ್ಕೊಂಡು ನೀವೇ ಮಾಡ್ತಾ ಹೋಗಬೇಕು. 90 degree ಯಾವ ರೀತಿ ತೋರಿಸಿದ ಆ ರೀತಿ 90 degree ಮಾಡ್ತಾ ಹೋಗ್ರಿ. ಅರ್ಥ ಆಯ್ತಾ? ಬಿಯಿಂದ ಒಂದು ಸೆಂಟ್ರಾಗಿ ಇಟ್ಕೊಂಡು ಒಂದು ಆರ್ಕ್ ಕಟ್ ಮಾಡ್ತೀರಾ, ಒಂದು ಕಾಲು ಭಾಗ ತಗೊಂಡು ಆರ್ಕ್ ಕಟ್ ಮಾಡ್ತೀರಾ. ಬ್ಲೂ ಕಲರ್ ಕಾಣ್ತಾ ಇದೆಯಲ್ಲ, ಆ ರೀತಿ ಆರ್ಕ್ ಕಟ್ ಮಾಡಿ. ನೆಕ್ಸ್ಟು ಇಲ್ಲಿ ಬ್ಲೂ ಕಲರ್ ಆರ್ಕು ಬಿ ಸಿ ಲೈನಲ್ಲಿ ಎಲ್ಲಿ ಟಚ್ ಆಗಿದೆ ಅಲ್ಲೊಂದು ಡಾಟ್ ಹಾಕ್ತೀರಾ, ಅದಕ್ಕೆ ಸಿ ಅಂತ ಕೊಟ್ಟಿದ್ವಿ. ಅಲ್ಲಿ ಆ ಒಂದು ಪಾಯಿಂಟಲ್ಲಿ ಆರ್ಕ್ ಸೆಂಡ್ ರೇಡಿಯಸ್ ಕಾಂಪಸನ್ನು ಇಟ್ಕೊಂಡು ಸೇಮ್ ರೇಡಿಯಸ್ನ ಇನ್ನೊಂದು ಆರ್ಕ್ ಕಟ್ ಮಾಡಿರಿ. ಅವಾಗ ಒಂದು ಆರ್ಕ್ ಸಿಗುತ್ತೆ. ಆ ಆರ್ಕಿಂದ ಇನ್ನೊಂದು ಆರ್ಕ್, ಅದೇ ಆರ್ಕ್ ಮೇಲೆ ಇನ್ನೊಂದು ಆರ್ಕ್ ಕಟ್ ಮಾಡಿ. ನೆಕ್ಸ್ಟ್ ಮೇಲೊಂದು ಈ ಕಡೆ ಡಿಯಿಂದ ಮೇಲೊಂದು 90 degree ಸಿಗುತ್ತೆ. ಈಗ ನಿಮ್ಮ ಡಾಟಡ್ ಲೈನ್ ಡ್ರಾ ಮಾಡ್ತೀರಾ, ಜಾಯ್ನ್ ಮಾಡ್ತೀರಾ, ಅದು 90 degree ಆಯಿತಾ? ನಿಮಗೆ 90 degree ಕನ್ಸ್ಟ್ರಕ್ಟ್ ಮಾಡೋದು ಆದರೆ ಹೇಳ್ಕೊಟ್ಟಿದ್ದೀನಿ, ಆ ಥರ ಮಾಡ್ತೀರಾ. ಈಗ 75 degree ಮಾಡ್ದಂಗೆ 75 degree ಮಾಡ್ಬೇಕಪ್ಪ ಅಂದ್ರೆ ಕೂಡ ನೀವು 90 degree ಕನ್ಸ್ಟ್ರಕ್ಟ್ ಮಾಡ್ಕೊಂಡೆ 75 degree ಮಾಡಬೇಕು ಅಂತ ಹೇಳಿದ್ದು. ಈಗ ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂದರೆ ನೀವು ಇದರಿಂದ ಒಂದು 75 degree ಆದಮೇಲೆ ಇಲ್ಲಿ ಸಿ ಡಿ ಪಾಯಿಂಟ್ ಇದೆಯಲ್ಲ, ಆರ್ಕ್ ಮೇಲೆ ಒಂದು ಪಾಯಿಂಟ್ ಕಾಣ್ತಿದೆ ನಿಮಗೆ. ಫಸ್ಟ್ ಆರ್ಕ್ ಕಟ್ ಆಗುತ್ತಲ್ಲ, ಸಿ ಮತ್ತು ಡಿ ಅಂತ ಹೆಸರು ಕೊಟ್ಟಿದ್ವಲ್ಲ, ಬಿ ಹೆಚ್ ಸಿ ಡಿ ಈ ರೀತಿ ಹೆಸರು ಕೊಟ್ಟಿದ್ವಲ್ಲ, ಇಲ್ಲಿಂದ ಒಂದು ಆರ್ಕ್ ಕಟ್ ಮಾಡಬೇಕು. ನೆಕ್ಸ್ಟು ಈ ಸ್ಮಾಲ್ ಪಾಯಿಂಟ್ ಇದೆ ನೋಡಿ, ಆ ಡಾಟರ್ ಲೈನ್ ಇದೆಯಲ್ಲ, ಅಲ್ಲೊಂದು ಚುಕ್ಕಿ ಇದೆ, ಆ ಚುಕ್ಕಿ ಮೇಲೆ ಇಟ್ಕೊಂಡು ಒಂದು ಕಟ್ ಮಾಡಬೇಕು. ಅವಾಗ ಎರಡು ಆರ್ಕ್ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಿರೋ ಥರ ಕಾಣುತ್ತೆ. ಆ ಆರ್ಕ್ ಮುಖಾಂತರ ನಾವೇನು ಮಾಡಬೇಕು, ಲೈನ್ ಡ್ರಾ ಮಾಡಿದ್ರೆ ನಮಗೆ ಬಿ ಎಕ್ಸ್ ಎನ್ನುವ ಲೈನ್ ಸಿಗುತ್ತೆ. ಬಿ ಎಕ್ಸ್ ಲೈನ್ ಎಷ್ಟಿರಪ್ಪ ಅಂದರೆ 75 degree ಇರುತ್ತೆ. ಅರ್ಥ ಆಯ್ತು ಹೇಳಿದ್ದು? ಈ ರೀತಿ ನೀವು ಕನ್ಸ್ಟ್ರಕ್ಟ್ ಮಾಡ್ತೋಬೇಕು. 75 degree ಕನ್ಸ್ಟ್ರಕ್ಟ್ ಮಾಡ್ಬೇಕಪ್ಪ ಅಂದರೆ ಫಸ್ಟ್ 90 degree ಮಾಡಿಕೊಂಡೆ ನೀವು 75 degree ಮಾಡಬೇಕು. ಅರ್ಥ ಆಯ್ತು ಹೇಳಿದ್ದು? ಇದಿಷ್ಟು ಆಯಿತು. ನೆಕ್ಸ್ಟ್, ಓಪನ್ ದ ಕಾಂಪಸ್ ಟು ಲೆಂತ್ ಎ ಬಿ ಪ್ಲಸ್ ಎ ಸಿ ಈಸ್ ಈಕ್ವಲ್ ಟು 13 cm. ಈಗ ನೆಕ್ಸ್ಟು ನೀವು ಬಿ ಎಕ್ಸ್ ಎಷ್ಟು ಇರಬೇಕಪ್ಪ ಅಂದರೆ ಲೈನ್ ಅದು, ಈಗ ನೀವು ಆ್ಯಂಗಲ್ 75 degree ಕನ್ಸ್ಟ್ರಕ್ಟ್ ಮಾಡ್ತೀರಾ, ಆ ಲೈನ್ ಜಾಯ್ನ್ ಮಾಡೋಕ್ಕಿಂತ ಮುಂಚೆ ನೀವೇ ಮಾಡಬೇಕು, ಬಿಯಿಂದ ಎಕ್ಸ್ವರೆಗೆ 13 cm ಇರೋಂಗೆ ಲೈನ್ ಹೇಳ್ಕೋಬೇಕು. 13 cm ತೊಗೋಬೇಕು. ಬಿ ಎಕ್ಸ್ ಎಷ್ಟು ಹೇಳ್ತೀರ, 13 cm ಜಾಸ್ತಿ ಹೇಳ್ಕೊಡಿರ್ಬೇಕಾರೆ ಒಂದು 15 cm ಲೈನ್ ಹೇಳ್ಕೊತೀರಾ. ನೆಕ್ಸ್ಟ್ ಏನು ಮಾಡಬೇಕು, 13 cm ತೊಗೊಂಡು ಒಂದು ಆರ್ಕ್ ಕಟ್ ಮಾಡ್ಕೋಬೇಕು, ಅದಕ್ಕೆ ಡಿ ಅಂತ ಹೆಸರು ಕೊಡಬೇಕು. ಅರ್ಥ ಆಯ್ತು ಹೇಳಿದ್ದು? ಬಿಯಿಂದ ಡಿಗೆ ಎಷ್ಟು ಇರಬೇಕಾದ್ರೆ 13 cm ಇರಬೇಕು. ಹೇಳಿದ ಅರ್ಥ ಇದೆಲ್ಲ? 13 cm ರೇಡಿಯಸ್ ತೊಗೊಂಡು ಬಿ ಪಾಯಿಂಟ್ ಮೇಲೆ ಇಟ್ಕೊಂಡು ಬಿ ಎಕ್ಸ್ ಲೈನ್ ಇರುತ್ತಲ್ಲ, ಆ ಬಿ ಎಕ್ಸ್ ಲೈನ್ ಮೇಲೆ ಡ್ರಾ ಮಾಡಬೇಕು, ಅವಾಗ ಡಿ ಸಿಗುತ್ತೆ. ಹಾಗಾದರೆ ಬಿಯಿಂದ ಡಿಗೆ ಎಷ್ಟು ಇರಬೇಕು ಸೆಂಟಿಮೀಟ್ರು, 13 cm ಇರಬೇಕು. ಬಿಕಾಸ್ ಎ ಬಿ ಪ್ಲಸ್ ಎ ಸಿ ಎಷ್ಟಿದೆ, 13 cm ಇದೆ. ಹಾಗಾದರೆ ಬಿ ಡಿ ಲೈನ್ 13 cm ಇರಬೇಕು.
ನೆಕ್ಸ್ಟ್ ಡಿ ಇಂದ ಸಿ ಗೆ ಜಾಯಿನ್ ಮಾಡ್ರಿ ಅದೆಷ್ಟರ ಇಲ್ಲಿ ಒಟ್ಟು ಜಾಯಿನ್ ಮಾಡ್ರಿ ಡಿ ಇಂದ ಸಿ ಗೆ ಒಂದು ಸ್ಕೇಲ್ ತಗೊಂಡು ಒಂದು ಲೈನ್ ಅನ್ನು ಡ್ರಾ ಮಾಡ್ರಿ ಈಗ ನಿಮಗೆ ಒಂದು ಬಿ ಡಿ ಸಿ ಅನ್ನೋ ಟ್ರಯಾಂಗಲ್ ಕಾಣ್ತಾ ಇದೆ ಅರ್ಥ ಆಯ್ತಾ ಇದೆ ಕನ್ಸ್ಟ್ರಕ್ಷನ್ ಅಲ್ಲ ಇನ್ನೂ ನಮಗೆ ಬೇಕಾಗಿರೋದು ಕನ್ಸ್ಟ್ರಕ್ಷನ್ ಬೇರೆ ಇದೆ ಇದು ಇದಾಯಿತು ಫಸ್ಟ್ ಸ್ಟೆಪ್ ಆಯಿತು ನೆಕ್ಸ್ಟ್ ಫಿಫ್ತ್ ಸ್ಟೆಪ್ ನೋಡ್ರಿ ನಾವು ವಿ ವಿಲ್ ಡ್ರಾ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಸಿ ಡಿ ಸಿ ಡಿ ಅನ್ನುವ ಲೈನಿಗೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ನ ಕನ್ಸ್ಟ್ರಕ್ಟ್ ಮಾಡಬೇಕು ನಿಮಗೆ ಸಿ ಡಿ ಲೈನ್ ಕಾಣ್ತಾ ಇದೆ ಮೊದಲು ನೀವು ಸಿ ಮೇಲೆ ಕಾಂಪಸ್ ಇಟ್ಕೊಂಡು ಟೇಕಿಂಗ್ ಸಿ ಆಸ್ ಸೆಂಟರ್ ಆ್ಯಂಡ್ ಟೇಕ್ ರೇಡಿಯಸ್ ಮೋರ್ ದ್ಯಾನ್ ಆಫ್ ಆಫ್ ಸಿ ಡಿ ಮೋರ್ ದ್ಯಾನ್ ಆಫ್ ಆಫ್ ಸಿ ಡಿ ಸಿ ಡಿ ಲೈನ್ ಸೆಗ್ಮೆಂಟ್ ಏನು ಇದೆಯೋ ಆ ಒಂದು ರೇಖಾಖಂಡದ ಅರ್ಧಕ್ಕಿಂತ ಜಾಸ್ತಿ ಉದ್ದ ತಗೊಂಡು ನೀವೇ ಮಾಡೋಕು ಲೆಫ್ಟ್ ಸೈಡ್ ಒಂದು ಆರ್ಕ್ ರೈಟ್ ಸೈಡ್ ಒಂದು ಆರ್ಕನ್ನು ಕಟ್ ಮಾಡ್ತಾ ಹೋಗಬೇಕು ಅರ್ಥ ತಿಳಿದು ಅರ್ಧಕ್ಕಿಂತ ಜಾಸ್ತಿ ತಗೊಂಡು ಸಿ ಪಾಯಿಂಟ್ ಮೇಲೆ ಇಟ್ಕೊಂಡು ಲೆಫ್ಟ್ ಸೈಡ್ ಒಂದು ಆರ್ಕು ರೈಟ್ ಸೈಡ್ ಒಂದು ಆರ್ಕನ್ನು ಕಟ್ ಮಾಡ್ತಾ ಹೋಗ್ತೀರಾ ಅದೇ ರೀತಿ ನೆಕ್ಸ್ಟ್ ಆಪೋಸಿಟ್ ಸಿಗೆ ಆಪೋಸಿಟ್ ಯಾವುದು ಡಿ ಡಿ ಪಾಯಿಂಟ್ ಮೇಲೆ ಇಟ್ಕೊಂಡು ಈ ಕಡೆ ಒಂದು ಆರ್ಕು ಆ ಕಡೆ ಒಂದು ಆರ್ಕ್ ಕಟ್ ಮಾಡ್ತಾ ಹೋಗಬೇಕು ಅವಾಗ ಎರಡು ಆರ್ಕು ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಿರೋದು ಕಾಣುತ್ತೆ ನಿಮಗೆ ಆ ಎರಡೂ ಲೈನ್ಗಳ ಮುಖಾಂತರ ಒಂದು ಲೈನ್ ಡ್ರಾ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಸಿಗುತ್ತೆ ಯಾವುದಕ್ಕೆ ಸಿ ಡಿಗೆ ಈಗ ನೀವು ಸಿ ಡಿಗೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟ್ ಕನ್ಸ್ಟ್ರಕ್ಟ್ ಮಾಡಿದ್ರಿ ಆ ಲೈನು ಬಿ ಡಿಯನ್ನು ಎಲ್ಲಿ ಜಾಯಿನ್ ಮಾಡಿದೆ ನೋಡಿ ಮಾರ್ಕ್ ಎ ಪಾಯಿಂಟ್ ಎ ವೇರ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಇಂಟರ್ಸೆಕ್ಟ್ ಬಿ ಡಿ ನಾವೇನು ಬಿ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಕನ್ಸ್ಟ್ರಕ್ಟ್ ಮಾಡಿದ್ವಲ್ಲ ಈ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರು ಬಿ ಡಿ ಲೈನನ್ನು ಯಾವ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಂತ ನೋಡಿಬಿಟ್ಟು ಅದನ್ನು ಎ ಅಂತ ತಗೊಂಡು ಎಯಿಂದ ಸಿಗೆ ಜಾಯಿನ್ ಮಾಡಬೇಕು ಈಗ ನಿಮಗೆ ಎ ಬಿ ಸಿ ಟ್ರಯಾಂಗಲ್ ಸಿಗುತ್ತೆ ಕಾಣ್ತಾ ಇದೆಯಾ ನಿಮಗೆ ಎ ಬಿ ಸಿ ಟ್ರಯಾಂಗಲು ಎ ಬಿ ಸಿ ಟ್ರಯಾಂಗಲನ್ನು ಶೇಡ್ ಮಾಡ್ತಾ ಹೋಗಬೇಕು ನಾವು ಇಲ್ಲಿ ಬ್ಲೂ ಕಲರಲ್ಲಿ ಶೇಡ್ ಮಾಡಿದ್ದೀವಿ ಶೇಡ್ ಮಾಡಿದ ಮೇಲೆ ನೀವು ವೆರಿಫೈ ಮಾಡ್ಬೋದು ಅಂದರೆ ಏನು ಹೇಳಿದಾರೆ ಅಲ್ಲಿ ಎ ಬಿ ಪ್ಲಸ್ ಎ ಸಿ ಎಷ್ಟಿದೆ ಎ ಬಿ ಪ್ಲಸ್ ಎ ಸಿ 13 ಸೆಂಟಿಮೀಟರ್ ಅಂತ ಗಿವನ್ ಕೊಟ್ಟಿದ್ದಾರೆ ತಾನೇ ಈಗ ಆಲ್ರೆಡಿ ಬಿ ಸಿ 7 ಸೆಂಟಿಮೀಟರ್ ಇದೆ ಎ ಬಿ ಪ್ಲಸ್ ಎ ಸಿ ಎರಡು ಸೈಡ್ ಎಷ್ಟಾಗಬೇಕು 13 ಸೆಂಟಿಮೀಟರ್ ಆಗಬೇಕು ಫಸ್ಟ್ ನೀವು ಎ ಬಿನ ಮೆಜರ್ ಮಾಡಿರಿ ನೀವು ಕನ್ಸ್ಟ್ರಕ್ಟ್ ಮಾಡಿದ ಮೇಲೆ ಎಯಿಂದ ಬಿಗೆ ಎಷ್ಟು ಸೆಂಟಿಮೀಟರ್ ಅಂತ ನೋಡಿ ಬರ್ಕೊಳ್ಳಿ 6 ಸೆಂಟಿಮೀಟರ್ ಇತ್ತ 6 ಬರ್ಕೊಳ್ಳ್ರಿ ಅಥವಾ 3 ಸೆಂಟಿಮೀಟರ್ ಇತ್ತ 3 ಬರ್ಕೊಳ್ಳ್ರಿ ಅಥವಾ 5 ಸೆಂಟಿಮೀಟರ್ ಇತ್ತ 5 ಬರ್ಕೊಳ್ಳ್ರಿ ಈಗ 5 ಸೆಂಟಿಮೀಟರ್ ಇದೆ ಅಂತ ಬರ್ಕೊಳ್ತೀನಿ ಅಂತ ಈ ಕಡೆ ಎಯಿಂದ ಬಿಗೆ 5 ಸೆಂಟಿಮೀಟರ್ ಇದೆ ಅಂತ ಬರ್ಕೊಳ್ತೀರಾ ನೆಕ್ಸ್ಟ್ ಎ ಸಿ ಮೆಜರ್ ಮಾಡಿರಿ ಅಂದರೆ ಎಯಿಂದ ಸಿಗೆ ಎಷ್ಟಿದೆ ಅಂತ ಮೆಜರ್ ಮಾಡಬೇಕು ಸ್ಕೇಲ್ ಯೂಸ್ ಮಾಡ್ಕೊಂಡು ಅದನ್ನು 7 ಸೆಂಟಿಮೀಟರ್ ಅಥವಾ 8 ಸೆಂಟಿಮೀಟರ್ ಇತ್ತಂದರೆ 8 + 5 ಎಷ್ಟಾಗುತ್ತೆ 13 ಆಗುತ್ತೆ ಅಂದರೆ ನಾನು ಹೇಳೋ ಅರ್ಥ ಏನು ನೋಡಿ ನೀವು ಕನ್ಸ್ಟ್ರಕ್ಟ್ ಮಾಡಿದ ಮೇಲೆ ವೆರಿಫೈ ಮಾಡ್ಕೋಬೇಕು ಕರೆಕ್ಟಾಗಿ ಮಾಡಿದ್ದೀನೋ ಇಲ್ಲವೋ ಅಂತೇಳಿ ಎ ಬಿ ಪ್ಲಸ್ ಎ ಸಿ ನೀವು ಮೆಜರ್ ಮಾಡಿ ಕೂಡಿದಾಗ ಅದೆಷ್ಟು ಬರಬೇಕು 13 ಸೆಂಟಿಮೀಟರ್ ಬರಬೇಕು 13 ಸೆಂಟಿಮೀಟರ್ ಬಂದಿದ್ದರೆ ನೀವು ಕರೆಕ್ಟಾಗಿ ಮಾಡಿದ್ದೀರಿ ಅಂತ ಇಲ್ಲ ಅಂದರೆ ಸರಿಯಾಗಿ ಮಾಡಿಲ್ಲ ಅಂತೇಳಿ ಅರ್ಥ ಆಯ್ತು ಹೇಳಿದ್ದು ಇದಿಷ್ಟು ಒಂದಾಯಿತು ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋದಾದರೆ ಓಕೆ ನೋಡಿ ಕನ್ಸ್ಟ್ರಕ್ಟ್ ಎ ಟ್ರಯಾಂಗಲ್ ಪಿ ಕ್ಯೂ ಆರ್ ಇನ್ ವಿಚ್ ಕ್ಯೂ ಆರ್ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಆ್ಯಂಗಲ್ ಕ್ಯೂ ಈಸ್ ಈಕ್ವಲ್ ಟು 60 ಡಿಗ್ರಿ ಆ್ಯಂಡ್ ಪಿ ಆರ್ ಮೈನಸ್ ಪಿ ಕ್ಯೂ ಈಸ್ ಈಕ್ವಲ್ ಟು 2 ಸೆಂಟಿಮೀಟರ್ ಅವಲೇ ಸಮ್ ಆಫ್ ಟು ಸೈಡ್ಸ್ ಕೊಟ್ಟಿದ್ರು ಇಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಟು ಸೈಡ್ಸ್ ಕೊಟ್ಟಿದ್ದಾರೆ ಸ್ವಲ್ಪ ನೋಡಿ ಯೋಚನೆ ಮಾಡಿ ಇಲ್ಲಿ ಫಸ್ಟ್ ಬೇಸ್ ಸೈಡ್ ಕೊಟ್ಟಿದ್ದಾರೆ ಕ್ಯೂ ಆರ್ 6 ಸೆಂಟಿಮೀಟರ್ ಇದೆ ಒಂದು ಆ್ಯಂಗಲ್ ಕೊಟ್ಟಿದ್ದಾರೆ ಕ್ಯೂ 60 ಡಿಗ್ರಿ ಇದೆ ಇನ್ನೊಂದು ಏನು ಚೇಂಜ್ ಮಾಡಿದಾರಪ್ಪ ಅಂದರೆ ಅಲ್ಲಿ ಎ ಬಿ ಪ್ಲಸ್ ಎ ಸಿ ಅಂತ ಕೊಟ್ಟಿದ್ದರು ಅಂದರೆ ಆ್ಯಡ್ ಮಾಡಿದ್ರು ಸಮ್ ಆಫ್ ಟೂ ಸೈಡ್ಸ್ ಕೊಟ್ಟಿದ್ದರು ಇಲ್ಲಿ ಏನು ಕೊಟ್ಟಿದ್ದಾರೆ ಡಿಫ್ರೆನ್ಸ್ ಆಫ್ ಟೂ ಸೈಡ್ಸ್ ಕೊಟ್ಟಿದ್ದಾರೆ ಪಿ ಆರ್ ಮೈನಸ್ ಪಿ ಕ್ಯೂ ಈಸ್ ಈಕ್ವಲ್ ಟು 2 ಸೆಂಟಿಮೀಟರ್ ಅಂತೇಳಿ ಇದು ಸ್ವಲ್ಪ ನೋಡಿ ಕರೆಕ್ಟಾಗಿ ಮಾಡಬೇಕು ಈಗ ಫಸ್ಟ್ ನೀವು ಬೇಸ್ ಸೈಡ್ ಕ್ಯೂ ಆರ್ 6 ಸೆಂಟಿಮೀಟರ್ ಡ್ರಾ ಮಾಡಿ 6 ಸೆಂಟಿಮೀಟರ್ ಡ್ರಾ ಮಾಡ್ತೀರಾ ಕರೆಕ್ಟ್ ಲೈನ್ ಡ್ರಾ ಮಾಡಿ ಕ್ಯೂ ಮತ್ತು ಆರ್ ಅನ್ನು ಮಾರ್ಕ್ ಮಾಡಿ ಟೇಕಿಂಗ್ ಕ್ಯೂ ಆಸ್ ಸೆಂಟರ್ ಈಗ ನೆಕ್ಸ್ಟ್ ನಾವು ಆ್ಯಂಗಲ್ ಕ್ಯೂ 60 ಡಿಗ್ರಿ ಮಾಡ್ಬೇಕು ತಾನೆ ಅಂದರೆ ಕ್ಯೂ ಪಾಯಿಂಟಲ್ಲಿ 60 ಡಿಗ್ರಿ ಕನ್ಸ್ಟ್ರಕ್ಟ್ ಮಾಡಬೇಕು ಹಾಗಾದರೆ ಕ್ಯೂ ಆಸ್ ಸೆಂಟರ್ ಟೇಕಿಂಗ್ ಕ್ಯೂ ಆಸ್ ಸೆಂಟರ್ ಆ್ಯಂಡ್ ಟೇಕಿಂಗ್ ಮೋ ಲೆಸ್ ದ್ಯಾನ್ ಹಾಫ್ ಆಫ್ ದಿ ರೇಡಿಯಸ್ ಆಫ್ ಕ್ಯೂ ಆರ್ ರೇಡಿಯಸ್ ಒಂದು ಕಾಲು ಭಾಗ ರೇಡಿಯಸ್ ತೊಗೊಂಡು ಒಂದು ಆರ್ಕನ್ನು ಕಟ್ ಮಾಡಿ ಬ್ಲೂ ಕಲರ್ ಕಾಣ್ತಿದ್ದಿಲ್ಲ ಆ ರೀತಿ ಆರ್ಕನ್ನು ಕಟ್ ಮಾಡಿ ಆ ಬ್ಲೂ ಕಲರ್ ಆರ್ಕು ಕ್ಯೂ ಆರನ್ನು ಯಾವ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿದೋ ಆ ಪಾಯಿಂಟನ್ನು ಮಾರ್ಕ್ ಮಾಡಿ ನೆಕ್ಸ್ಟ್ ಆ ಪಾಯಿಂಟ್ ಮೇಲೆ ಕಂಪಾಸನ್ನು ಇಟ್ಕೊಂಡು ದಟ್ ಪಾಯಿಂಟ್ ಯು ಟೇಕಿಂಗ್ ಆಸ್ ಸೆಂಟರ್ ಡ್ರಾ ಅನದರ್ ಆರ್ಕ್ ಟು ದ ಪ್ರೀವಿಯಸ್ ಆರ್ಕ್ ಏನು ಹಿಂದೆ ಡ್ರಾ ಮಾಡಿದ್ರಲ್ಲ ಆ ಆರ್ಕ್ ಮೇಲೆ ಇನ್ನೊಂದು ಆರ್ಕನ್ನು ಡ್ರಾ ಮಾಡಿ ಆವಾಗ ಆರ್ಕ್ ಮುಖಾಂತರ ನಾವು ಒಂದು ಲೈನ್ ಜಾಮ್ ಮಾಡಿದ್ರೆ ನಿಮಗೆ ಕ್ಯೂ ಎಕ್ಸ್ ಲೈನ್ ಸಿಗುತ್ತೆ ಅದೆಷ್ಟರ ಇಲ್ಲಿ ಇನ್ನೊಂದು ಲೈನನ್ನು ಎಳಿತಾ ಹೋಗ್ರಿ ಈ ರೀತಿ ಸಿಗುತ್ತಾ ಕ್ಯೂ ಎಕ್ಸ್ ಲೈನನ್ನು ಎಳಿತಾ ಹೋಗ್ತೀರಾ ಈಗ ಎಕ್ಸ್ ಕ್ಯೂ ಆರ್ ಆ್ಯಂಗಲ್ ಎಷ್ಟು ಡಿಗ್ರಿ ಇರುತ್ತೆ 60 ಡಿಗ್ರಿ ಇದೆ ಅಂದರೆ ಕ್ಯೂ ಆ್ಯಂಗಲ್ 60 ಡಿಗ್ರಿ ಕನ್ಸ್ಟ್ರಕ್ಟ್ ಮಾಡಿದ್ರಿ ಫಸ್ಟ್ ಏನು ಮಾಡಿದ್ರಿ ಕ್ಯೂ ಆರ್ ಲೈನನ್ನು ಡ್ರಾ ಮಾಡಿದಿರಿ ನೆಕ್ಸ್ಟು ಈಗ ಕ್ಯೂ ಎಕ್ಸ್ ಅನ್ನೋ ಒಂದು ಬೈಸೆಕ್ಟರ್ನ ಕನ್ಸ್ಟ್ರಕ್ಟ್ ಕ್ಯೂ ಎಕ್ಸ್ ಅನ್ನೋ ಲೈನನ್ನು ಡ್ರಾ ಮಾಡಿದ್ರು ಅದು ಹೆಂಗೆ ಬಂತು ಆ್ಯಂಗಲ್ ಬಂತು ಅಂದರೆ 60 ಡಿಗ್ರಿ ಆ್ಯಂಗಲನ್ನು ಕನ್ಸ್ಟ್ರಕ್ಟ್ ಮಾಡಿದ್ರಿ ಅಂತ ಗೊತ್ತಾಯಿತು ಈಗ ನೆಕ್ಸ್ಟ್ ಸ್ಟೆಪ್
Open the compass to length PR minus PQ is equal to 2 cm. Since PR minus PQ is equal to 2 cm, PQ minus PR is negative. PQ minus PR is negative. Therefore, so QD will be below line QR. ಹಾಗಾದರೆ ನೆಗೆಟಿವ್ ಬಂದ ಮೇಲೆ ಕ್ಯೂ ಡಿ ಅನ್ನೋದಾಗುತ್ತೆ ಕ್ಯೂ ಆರ್ಗಿಂತ ಕೆಳಗಡೆ ಬರುತ್ತೆ. ಯಾಕಪ್ಪ ಅಂದರೆ ನೆಗೆಟಿವ್ ಬಂದಿದೆ. ಪಿ ಆರ್ ಮೈನಸ್ ಪಿ ಕ್ಯೂ ಅಂದರೆ ಪಿ ಕ್ಯೂ ಮೈನಸ್ ಪಿ ಆರ್ ಏನಾಗುತ್ತೆ, ಅವಾಗ ನೆಗೆಟಿವ್ ಬರುತ್ತೆ. ಅದರ ಅರ್ಥ ಏನು, ನಾವೀಗ ಕೆಳಗಡೆ ಡ್ರಾ ಮಾಡ್ತಾ ಹೋಗ್ಬೇಕು. ಫ್ರಮ್ ಪಾಯಿಂಟ್ ಕ್ಯೂ ಆಸ್ ಸೆಂಟರ್ ಕಟ್ ಆನ್ ಆರ್ಕ್ ಆನ್ ರೇ ಕ್ಯೂ ಎಕ್ಸ್ ಟೇಕಿಂಗ್ ಕ್ಯೂ ಆಸ್ ಸೆಂಟರ್. ಕ್ಯೂ ಅನ್ನೋ ಸೆಂಟರ್ ತೊಗೊಳ್ತೀರಾ. ನೆಕ್ಸ್ಟ್ ಏನು ಮಾಡ್ತೀರಾ, ಕಟ್ ಆ್ಯನ್ ಆರ್ಕ್ ಆನ್ ರೇ ಕ್ಯೂ ಎಕ್ಸ್. ಕ್ಯೂ ಎಕ್ಸನ್ನು ಡ್ರಾ ಮಾಡಿದ್ದೀರಿ, ಈಗ ಆಲ್ರೆಡಿ ಕ್ಯೂ ಎಕ್ಸ್ ಡ್ರಾ ಮಾಡಿದ್ರ. ಅಲ್ಲಿ ಆರ್ಕ್ ಕಟ್ ಮಾಡಬೇಕು. ಆರ್ಕ್ ಕಟ್ ಮಾಡ್ತೀರಾ, ಒಂದು ಆರ್ಕ್ ಕಟ್ ಮಾಡಿಬಿಟ್ಟು ಆ ಲೈನನ್ನು ಜಾಯಿನ್ ಮಾಡ್ತಾ ಹೋಗ್ತೀರ, ಲೈನನ್ನು ಎಳಿತಾ ಹೋಗ್ತೀರಾ. ಅರ್ಥ ಆಯ್ತು ಹೇಳಿದ್ದು. ಈಗ ನಾವೇನು ಮಾಡಬೇಕು, 2 cm ತೊಗೋಬೇಕು ರೇಡಿಯಸ್ ಟೇಕಿಂಗ್. ನೀವು ಕ್ಯೂ ಎಕ್ಸ್ ಲೈನ್ ಇದೆಯಲ್ಲ, ಕ್ಯೂ ಎಕ್ಸ್ ಲೈನನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿರಿ ಕೆಳಗಡೆ. ಕ್ಯೂ ಎಕ್ಸ್ ಲೈನ್ ಏನಿರುತ್ತೋ ಅಲ್ಲಿನ ನೀವು ಕೆಳಗಡೆ ಕ್ಯೂಯಿಂದ ಇನ್ನು ಕೆಳಗಡೆ ಎಕ್ಸ್ಟೆಂಡ್ ಮಾಡ್ತಾ ಹೋಗಬೇಕು. ಎಕ್ಸ್ಟೆಂಡ್ ಮಾಡಿದ್ಮೇಲೆ ಡಿ ಪಾಯಿಂಟ್ ಹೆಂಗಪ್ಪ ಬರುತ್ತೆ ಅಂದರೆ, ಹೇಳ್ತೀನಿ ನೋಡಿರಿ. 2 cm ರೇಡಿಯಸ್ ತೊಗೊಳ್ರಿ ಕಾಂಪಸ್ಸಲ್ಲಿ. 2 cm ರೇಡಿಯಸ್ ತಗೊಂಡು ಕ್ಯೂ ಪಾಯಿಂಟ್ ಮೇಲೆ ಇಟ್ಕೊಂಡು ಕೆಳಗಡೆ ಒಂದು ಆರ್ಕನ್ನು ಕಟ್ ಮಾಡಿ. ಕೆಳಗೆ ಲೈನ್ ಎಕ್ಸ್ಟೆಂಡ್ ಮಾಡಿರ್ತಾರಲ್ಲ, ಆ ಲೈನ್ ಮೇಲೆ ಆರ್ಕ್ ಕಟ್ ಮಾಡಿದ್ರೆ ನಿಮಗೆ ಡಿ ಸಿಗುತ್ತೆ. ಅಂದರೆ ಕ್ಯೂ ಡಿ ಎಷ್ಟಿರಬೇಕಂದ್ರೆ ಕ್ಯೂಯಿಂದ ಡಿಗೆ 2 cm ಇರಬೇಕು. ಕಟ್ ಮಾಡಿದ ಮೇಲೆ ಡಿ ಪಾಯಿಂಟ್ ಸಿಗುತ್ತೆ. ಡಿಯಿಂದ ಆರಿಗೆ ಜಾಯಿನ್ ಮಾಡಿ, ಡಿಯಿಂದ ಆರಿಗೆ ಜಾಯಿನ್ ಮಾಡಬೇಕು. ಅರ್ಥ ಆಯ್ತು ಹೇಳಿದ್ದು. ನೀವೇನು ಮಾಡ್ತೀರಾ, ಕ್ಯೂ ಆರ್ ಲೈನ್ ಸೆಗ್ಮೆಂಟ್ ಡ್ರಾ ಮಾಡಿರ್ತೀರಾ, ಬಿ ಸಿ ಬೇಸು. ಕ್ಯೂ ಆರ್ ಡ್ರಾ ಮಾಡಿದ ಮೇಲೆ ಆ್ಯಂಗಲ್ ಕ್ಯೂ 60° ಬಂದಿರುತ್ತೆ. ಆ್ಯಂಗಲ್ ಟು 60° ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಕ್ಯೂ ಎಕ್ಸ್ ಲೈನ್ ಸೆಗ್ಮೆಂಟ್ ಸಿಗುತ್ತೆ. ಕ್ಯೂ ಎಕ್ಸನ್ನು ನಾವು ನೆಕ್ಸ್ಟ್ ಏನು ಮಾಡಬೇಕು, ಸ್ವಲ್ಪ ಕೆಳಗಡೆ ಎಕ್ಸ್ಟೆಂಡ್ ಮಾಡ್ತಾ ಹೋಗಬೇಕು. ಎಷ್ಟೋ ದೂರ ಸ್ವಲ್ಪ ದೂರ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ ಏನು ಮಾಡಬೇಕು, ಟೇಕಿಂಗ್ ಕ್ಯೂ ಆಸ್ ಸೆಂಟರ್ ಟೇಕಿಂಗ್ ರೇಡಿಯಸ್ 2 cm. ರೇಡಿಯಸ್ 2 cm ತೊಗೊಂಡು ಕ್ಯೂ ಅನ್ನು ಸೆಂಟರ್ ಇಟ್ಕೊಂಡು ಕೆಳಗಡೆ ಒಂದು ಲೈನನ್ನು ಆರ್ಕನ್ನು ಕಟ್ ಮಾಡಬೇಕು. ಡಿ ಸಿಗುತ್ತೆ, ಡಿಯಿಂದ ಆರ್ಗೆ ಜಾಯಿನ್ ಮಾಡಬೇಕು. ನೆಕ್ಸ್ಟ್, ಹಾಗಾದರೆ ನೌ ವಿ ವಿಲ್ ಡ್ರಾ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಆರ್ ಡಿ. ಈಗ ನಾವು ಆರ್ ಡಿ ಲೈನಿಗೆ, ನಿಮಗೇನು ಆರ್ ಡಿ ಲೈನ್ ಕಾಣ್ತಾ ಇದೆಯಾ, ಆ ಲೈನಿಗೆ ನಾವೇನು ಮಾಡಬೇಕೀಗ, ಪರ್ಪೆಂಡಿಕ್ಯುಲರ್ ಬೈಸೆಕ್ಟರನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ಅದು ಹೇಗೆ, ಫಸ್ಟ್ ಟೇಕಿಂಗ್ ಕಾಂಪಸ್, ಕಾಂಪಸ್ ತೊಗೊಂಡು ಟೇಕಿಂಗ್ ಆರ್ ಆ್ಯಸ್ ಸೆಂಟರ್, ಆರನ್ನು ರೇಡಿಯಸ್ ಸೆಂಟ್ರಾಗಿ ತೊಗೊಂಬಿಟ್ಟು ಅರ್ಧಕ್ಕಿಂತ ಜಾಸ್ತಿ ರೇಡಿಯಸ್ ತೊಗೊಂಡು ಮೇಲೊಂದು ಆರ್ಕು ಕೆಳಗೊಂದು ಆರ್ಕ್ ಕಟ್ ಮಾಡಿ. ಈಗ ನೆಕ್ಸ್ಟ್ ಆಪೋಸಿಟು, ಡಿ ಅನ್ನು ಸೆಂಟರ್ ತೊಗೊಂಡು ಅರ್ಧಕ್ಕಿಂತ ಜಾಸ್ತಿ ರೇಡಿಯಸ್, ಸೇಮ್ ರೇಡಿಯಸ್ ಇರಬೇಕು, ಮೇಲೊಂದು ಆರ್ಕು ಕೆಳಗೊಂದು ಆರ್ಕ್ ಕಟ್ ಮಾಡ್ತಾ ಹೋಗ್ತೀರ. 2 ಆರ್ಕ್ಗಳು ಏನಾಗ್ತವೆ, ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗ್ತಾ ಹೋಗ್ತೀವಿ, ಆ ಲೈನನ್ನು ಡ್ರಾ ಮಾಡಿ, ಅದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಗಿರುತ್ತೆ. ದಟ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಈಸ್ ಮಾರ್ಕ್ ದ ಪಾಯಿಂಟ್ ಪಿ ವೇರ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಇಂಟರ್ಸೆಕ್ಟ್ ಆರ್ ಡಿ. ಆರ್ ಡಿ ಲೈನನ್ನು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್, ಆರ್ ಡಿ ಅಲ್ಲ, ಕ್ಯೂ ಎಕ್ಸ್ ಲೈನನ್ನು, ಕ್ಯೂ ಎಕ್ಸ್ ಲೈನನ್ನು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಂತ ನೋಡಿಬಿಟ್ಟು ಅದನ್ನ ಪಿ ಅಂತ ಹೆಸರು ಕೊಡಿ. ಈಗ ನೆಕ್ಸ್ಟ್ ಪಿಯಿಂದ ಆರಿಗೆ ಜಾಯಿನ್ ಮಾಡಿ. ಪಿಯಿಂದ ಆರಿಗೆ ಜಾಯಿನ್ ಮಾಡಿದಾಗ ನಮಗೆ ಪಿ ಕ್ಯೂ ಆರ್ ಎನ್ನುವ ಒಂದು ಟ್ರಯಾಂಗಲ್ ಸಿಗುತ್ತೆ. ನಮಗೆ ಬ್ಲೂ ಕಲರಲ್ಲಿ ಶೇಡ್ ಮಾಡ್ತಾ ಹೋಗಬೇಕು. ಬ್ಲೂ ಕಲರ್ ಶೇಡ್ ಮಾಡ್ತಕ್ಕಂಥ ಟ್ರಯಾಂಗಲೇ ನಾವು ಕನ್ಸ್ಟ್ರಕ್ಟ್ ಮಾಡ್ತಕ್ಕಂಥ ಟ್ರಯಾಂಗಲ್. ಹಾಗಾದರೆ ಪಿ ಆರ್ ಮೈನಸ್ ಪಿ ಕ್ಯೂ ಎಷ್ಟಿರಬೇಕಲ್ಲಿ, ವೆರಿಫೈ ಮಾಡಬೇಕು. ಪಿ ಆರ್ ಮೈನಸ್ ಪಿ ಕ್ಯೂ 2 cm ಇರಬೇಕು. ಪಿ ಆರ್ ಮೆಜರ್ ಮಾಡಿ, ಒಂದು 4 cm ಬರುತ್ತೆ. ಪಿ ಕ್ಯೂ ಮೆಜರ್ ಮಾಡಿ, ಒಂದು 2 cm ಬರುತ್ತೆ. 4 - 2 ಅಂದರೆ ಎಷ್ಟಾಗುತ್ತೆ, ಅವಾಗ 2 cm ಬರುತ್ತೆ. ಈ ರೀತಿ ನಾವು ವೆರಿಫೈ ಮಾಡ್ತಾ ಹೋಗಬೇಕು. ದಿಸ್ ಈಸ್ ದ ಕನ್ಸ್ಟ್ರಕ್ಷನ್ ಆಫ್ ರಿಕ್ವೈರ್ಡ್ ಟ್ರಯಾಂಗಲ್ ಪಿ ಕ್ಯೂ ಆರ್. ಅರ್ಥ ಆಯ್ತು ಹೇಳಿದ್ದು. ಈಗ ನೆಕ್ಸ್ಟ್, ಕನ್ಸ್ಟ್ರಕ್ಟ್ ಎ ಟ್ರಯಾಂಗಲ್ ಎಕ್ಸ್ ವೈ ಝೆಡ್ ಇನ್ ವಿಚ್ ಆ್ಯಂಗಲ್ ವೈ ಈಸ್ ಈಕ್ವಲ್ ಟು 30°, ಆ್ಯಂಗಲ್ ಝೆಡ್ ಈಸ್ ಈಕ್ವಲ್ ಟು 90°, ಆ್ಯಂಡ್ ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್ ಈಸ್ ಈಕ್ವಲ್ ಟು 11 cm. ಇದು ಇಂಪಾರ್ಟೆಂಟ್ ಪ್ರಾಬ್ಲಮು, ಭಾಳ ಎಕ್ಸಾಮಿನೇಷನಿಗೆ ಭಾಳ ಕೇಳ್ತಾನೆ ಇರ್ತಾರೆ, ಮತ್ತು ನೀವು 8th standardಲ್ಲಿ ಕೂಡ ಕಲ್ತಿದ್ದೀರಾ. ಭಾಳ ಏನು ಕಷ್ಟ ಆಗಲ್ಲ, ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಏನಿಲ್ಲ, ಎರಡು ಬೇಸ್ ಆ್ಯಂಗಲನ್ನು ಕೊಟ್ಟಿದ್ದಾರೆ, ಬೇಸ್ ಆ್ಯಂಗಲ್ ಆ್ಯಂಡ್ ಸಮ್ ಆಫ್ 3 sides ಕೊಟ್ಟಿದ್ದಾರೆ. ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್ ಈಸ್ ಈಕ್ವಲ್ ಟು 11 cm. ನಾವೀಗ ಇದಕ್ಕೆ ಒಂದು ಟ್ರಯಾಂಗಲನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗಬೇಕು. ಗಿವನ್ ಆ್ಯಂಗಲ್ ವೈ ಈಸ್ ಈಕ್ವಲ್ ಟು 30° ಆ್ಯಂಡ್ ಆ್ಯಂಗಲ್ ಝೆಡ್ ಈಸ್ ಈಕ್ವಲ್ ಟು 90° ಆ್ಯಂಡ್ ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್ ಈಸ್ ಈಕ್ವಲ್ ಟು 11 cm. ನೋಡಿ, ಲೆಟ್ಸ್ ಕನ್ಸ್ಟ್ರಕ್ಟ್ ಟ್ರಯಾಂಗಲ್ ಎಕ್ಸ್ ವೈ ಝೆಡ್. ಎಕ್ಸ್ ವೈ ಝೆಡ್ ಟ್ರಯಾಂಗಲನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗೋಣ. ಫಸ್ಟ್ ಸ್ಟೆಪ್ ಏನು ಮಾಡ್ತಾ ಹೋಗ್ತೀರ ಅಂದರೆ, ಒಂದು 11 cm ಲೈನನ್ನು ಡ್ರಾ ಮಾಡಿಕೊಡಿ. 11 cm ಇರೋ ಹಾಗೆ ಒಂದು ಲೈನ್ ಡ್ರಾ ಮಾಡಿ, ಅದಕ್ಕೆ ಎ ಬಿ ಅಂತ ಹೆಸರು ಕೊಡಿ. ಡ್ರಾ ಎ ಲೈನ್ ಸೆಗ್ಮೆಂಟ್ ಎ ಬಿ ಈಕ್ವಲ್ ಟು ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್ ಈಸ್ ಈಕ್ವಲ್ ಟು 11 cm. ಎ ಬಿ ಲೈನ್ ಡ್ರಾ ಮಾಡಬೇಕು, ಅದು ಎಷ್ಟು ಸೆಂಟಿಮೀಟರ್ ಇರಬೇಕಪ್ಪ ಅಂದರೆ 11 cm ಇರಬೇಕು.
mark an angle to angle y is equal to 30 degree from point A. ಈಗ ಅದನ್ನು ನೀವು ಎ ಬಿ ಅಂತ ಹೆಸರು ಕೊಡೋಕ್ಕಿಂತನೂ ವೈ ಝಡ್ ಅಂತ ಹೆಸರು ಕೊಟ್ಬಿಟ್ರೆ ಬೆಸ್ಟ್ ಆಗುತ್ತೆ. ಯಾಕಂದರೆ ನಾವು ಇಲ್ಲಿ ಟೂ ಆ್ಯಂಗಲ್ಸ್ ಕೊಟ್ಟಿದ್ದಾರೆ, ಒಂದು ವೈ ಇನ್ನೊಂದು ಝಡ್. ಹಾಗಾಗಿ ಇಲ್ಲಿ ಆ್ಯಂಗಲ್ ವೈ ಈ ಕಡೆ ಕನ್ಸಿಡರ್ ಮಾಡಿದರೆ ಆ್ಯಂಗಲ್ ಝಡ್ ಇನ್ನೊಂದು ಕಡೆ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಎ ಪಾಯಿಂಟಲ್ಲಿ ವೈ ಆ್ಯಂಗಲ್ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ಬೇಕು, ಬಿ ಪಾಯಿಂಟಲ್ಲಿ ಝಡ್ ಆ್ಯಂಗಲನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ಬೇಕು. ಆ್ಯಂಗಲ್ ವೈ ಎಷ್ಟಿದೆ? 30 ಡಿಗ್ರಿ ಇದೆ. 30 ಡಿಗ್ರಿ ಆ್ಯಂಗಲನ್ನು ಕೂಡ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು, ಕಾಂಪಾಸ್ ಯೂಸ್ ಮಾಡ್ಕೊಂಡು ಮಾಡಬೇಕು, ಪ್ರೊಟ್ರಾಕ್ಟರ್ನ ಯೂಸ್ ಮಾಡೋಂಗಿಲ್ಲ. ಫಸ್ಟು ನೀವೇ ಮಾಡಬೇಕು, ಎ ಅನ್ನು ಸೆಂಟ್ರಾಗಿ ತೊಗೊಂಡು ಒಂದು ಅರ್ಧಕ್ಕಿಂತ ಕಡಿಮೆ ರೇಡಿಯಸ್ ತೊಗೊಂಡು ಒಂದು ಆರ್ಕನ್ನು ಕಟ್ ಮಾಡಿ. 60 ಡಿಗ್ರಿ ಯಾವ ರೀತಿ ಮಾಡ್ತಾಯಿದ್ರು ಅದೇ ರೀತಿ ಮಾಡ್ತಾ ಹೋಗಬೇಕು. ನೆಕ್ಸ್ಟು ಆ ಆರ್ಕ್ ಎಲ್ಲಿ ಟಚ್ ಆಗಿರುತ್ತೋ ಆ ಪಾಯಿಂಟಿಂದ ಇನ್ನೊಂದು ಆರ್ಕನ್ನು ಕಟ್ ಮಾಡಿ, ಅದು ಪ್ರೀವಿಯಸ್ ಆರ್ಕನ್ನು ಇಂಟರ್ಸೆಕ್ಟ್ ಆಗುತ್ತೆ. ಅದೇ ರೀತಿ ಅದೇ ಆರ್ಕಿಂದ ಸೇಮ್ ಮುಂದಗಡೆ ಒಂದು ಇನ್ನೊಂದು ಆರ್ಕ್ ಕಟ್ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ ಮೇಲಿನ ಆರ್ಕಿಂದ ಇನ್ನೊಂದು ಆರ್ಕನ್ನು ಕಟ್ ಮಾಡ್ತಾ ಹೋಗ್ರಿ. ಆವಾಗ ನಮಗೆ ಎರಡು ಆರ್ಕ್ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಿರ್ತಕ್ಕಂಥ ಪಾಯಿಂಟ್ ಸಿಗುತ್ತೆ. ಆ ಎಯಿಂದ ಆ ಪಾಯಿಂಟ್ ಮುಖಾಂತರ ಒಂದು ಲೈನ್ ಡ್ರಾ ಮಾಡಿ ಎ ಎಲ್ ಎನ್ನುವ ಒಂದು ಲೈನ್ ಸಿಗುತ್ತೆ. ಕಾಣ್ತಾ ಇದೆ ನಿಮಗೆ ಎ ಎಲ್ ಲೈನು? ಎ ಎಲ್ ಲೈನ್ ಡ್ರಾ ಮಾಡಿದಾಗ ಏನಾಗುತ್ತೆ, ಅದು ಆ್ಯಂಗಲ್ ಎ ಎಷ್ಟಿರುತ್ತಪ್ಪ ಅಂದರೆ ಅಲ್ಲಿ 30 ಡಿಗ್ರಿ ಇರುತ್ತೆ. ಅದನ್ನ ಆ್ಯಂಗಲ್ ವೈ ಅಂತ ಹೇಳ್ತೀವಿ. ಆ್ಯಂಗಲ್ ವೈ ಎಷ್ಟಿರುತ್ತಾಗದೆ 30 ಡಿಗ್ರಿ ಇರುತ್ತೆ. ನೆಕ್ಸ್ಟ್ ಅಟ್ ದ ಪಾಯಿಂಟ್ ಬಿ, ಬಿಯಲ್ಲಿ 90 ಡಿಗ್ರಿ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗಬೇಕು. ನಿಮ್ಗೆ ಆಲ್ರೆಡಿ 90 ಡಿಗ್ರಿ ಕನ್ಸ್ಟ್ರಕ್ಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡ್ಬೇಕಂತೇಳಿ. ಅದೇ ರೀತಿ 90 ಡಿಗ್ರಿನ ಬಿ ಪಾಯಿಂಟ್ ಕನ್ಸ್ಟ್ರಕ್ಟ್ ಮಾಡ್ತೀರಾ, ಆರ್ಕ್ ಕಟ್ ಮಾಡ್ತೀರಾ. ನೆಕ್ಸ್ಟ್ ಆ ಆರ್ಕಿಂದ ಇನ್ನೊಂದು ಆರ್ಕ್ ಕಟ್ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟ್ ಆರ್ಕಿಂದ ಮೇಲೊಂದು ಆರ್ಕು ಇನ್ನೊಂದು ಆರ್ಕನ್ನು ಕಟ್ ಮಾಡ್ತಾ ಹೋಗ್ತೀರಾ. ಆ ಆರ್ಕಿಂದ ನೆಕ್ಸ್ಟ್ ಮೇಲೆ ಆರ್ಕ್ ಕಟ್ ಮಾಡಿದಾಗ ಎರಡು ಆರ್ಕ್ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಿದ್ರೆ ಸಿಗುತ್ತೆ. ಆ ಲೈನ್ ಮುಖಾಂತರ ಲೈನ್ ಹೇಳಿದ್ರೆ ಆ ಪಾಯಿಂಟ್ ಮುಖಾಂತರ ಒಂದು ಲೈನ್ ಡ್ರಾ ಮಾಡಿದರೆ 90 ಡಿಗ್ರಿ ಕನ್ಸ್ಟ್ರಕ್ಟ್ ಸಿಗುತ್ತೆ. ನಿಮಗೆ ಒಂದೊಂದು ಹೆಸರು ಕೊಟ್ಕೊಂತ ಹೋಗ್ಬಿಡಿ. ಎ ಬಿ ಸಿ ಅಥವಾ ಪಿ ಕ್ಯೂ ಆರ್ ಅಥವಾ ಎಮ್ ಎನ್ ಆರ್ ಅಂತ ಕೊಟ್ಕೊಂತ ಹೋದರೆ ಫಸ್ಟ್ ಪಾಯಿಂಟಿಗೆ ನಾವು ಎ ಕೊಟ್ಟರೆ ನೆಕ್ಸ್ಟ್ ಪಾಯಿಂಟಿಗೆ ಅಲ್ಲ ಎಮ್ ಕೊಟ್ಟರೆ ನೆಕ್ಸ್ಟ್ ಪಾಯಿಂಟಿಗೆ ಎನ್ ಕೊಡಬೇಕು, ನೆಕ್ಸ್ಟ್ ಪಾಯಿಂಟಿಗೆ ಓ ಕೊಡಬೇಕು. ಈ ರೀತಿ ಒಂದೊಂದೇ ಒಂದು ಆರ್ಡರ್ ವೈಸ್ ಹೆಸರು ಕಟ್ಕೊಂತ ಹೋದರೆ 90 ಡಿಗ್ರಿ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತೀರ. ಅರ್ಥ ಆಯ್ತಾ? ಇದು 90 ಡಿಗ್ರಿ ಏನು ಈಸಿ. 30 ಡಿಗ್ರಿ ಮಾಡಬೇಕಪ್ಪ ಅಂದರೆ 60 ಡಿಗ್ರಿ ಫಸ್ಟ್ ಮಾಡ್ಕೋಬೇಕು. ಅಲ್ಲಿ 60 ಡಿಗ್ರಿ ಅಂದರೆ ಯಾವ ಪಾಯಿಂಟ್ ಮುಖಾಂತರ ಲೈನ್ ಎಳ್ತಿದ್ರೋ ಆ ಪಾಯಿಂಟ್ ಮುಖಾಂತರ ನೀವು ಲೈನ್ ಇಳಿಯೋಂಗಿಲ್ಲ, ಇನ್ನೊಂದು ಆರ್ಕನ್ನು ಕಟ್ ಮಾಡಬೇಕು. ನೆಕ್ಸ್ಟ್ ಕೆಳಗಿರ್ತಕ್ಕಂಥ ಒಂದು ಆರ್ಕಿಂದ ಕಟ್ ಮಾಡಿ 30 ಡಿಗ್ರಿ ಲೈನ್ ಸಿಗುತ್ತೆ. ಅಂದರೆ 60 ಡಿಗ್ರಿಲಿ ಅರ್ಧ ಇರಬೇಕು ಕರೆಕ್ಟಾಗಿ. ಈಗ ನೆಕ್ಸ್ಟ್ 90 ಡಿಗ್ರಿಗೆ ಆ್ಯಂಗಲ್ ಬೈಸೆಕ್ಟರ್ ಕನ್ಸ್ಟ್ರಕ್ಟ್ ಮಾಡಬೇಕು, 30 ಡಿಗ್ರಿಗೆ ಆ್ಯಂಗಲ್ ಬೈಸೆಕ್ಟರ್ ಕನ್ಸ್ಟ್ರಕ್ಟ್ ಮಾಡಬೇಕು. ಈಗ ಆ್ಯಂಗಲ್ ವೈ 30 ಡಿಗ್ರಿ ಕನ್ಸ್ಟ್ರಕ್ಟ್ ಮಾಡಿದ್ವಿ, ಆ್ಯಂಗಲ್ ಝಡ್ 90 ಡಿಗ್ರಿ ಕನ್ಸ್ಟ್ರಕ್ಟ್ ಮಾಡಿದ್ವಿ. ನೆಕ್ಸ್ಟ್ ಅದಾದಮೇಲೆ ಏನು ಮಾಡೋಕಪ್ಪ ಅಂದರೆ ಆ್ಯಂಗಲ್ ವೈ 30 ಡಿಗ್ರಿ ಇತ್ತಲ್ಲ ಅದಕ್ಕೆ ಆ್ಯಂಗಲ್ ಬೈಸೆಕ್ಟರ್ ಕನ್ಸ್ಟ್ರಕ್ಟ್ ಮಾಡಬೇಕು. ಅದು ಹೇಗೆ? ಎ ಪಾಯಿಂಟ್ ಮೇಲೆ ಇಟ್ಕೊಂಡು ಒಂದು ಆರ್ಕನ್ನು ಕಟ್ ಮಾಡ್ತೀರಾ. ಆರ್ಕ್ ಕಟ್ ಮಾಡಿಬಿಟ್ಟು ಆ ಎರಡು ಆರ್ಕ್ ಲೈನನ್ನು ಎ ಎಲ್ಲು ಮತ್ತು ಎ ಬಿ ಲೈನನ್ನು ಎಲ್ಲೆಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅದು ಮಾರ್ಕ್ ಮಾಡ್ಕೋಬೇಕು. ಏನು ಆರ್ಕ್ ಕಟ್ ಮಾಡ್ತಿರೋ ಎ ಪಾಯಿಂಟ್ ಮೇಲೆ ಒಂದು ಸ್ಮಾಲ್ ಆರ್ಕನ್ನು ಕಟ್ ಮಾಡ್ಕೊಳ್ತೀರಾ ಕಾಲ್ಭಾಗ. ಆವಾಗ ಅದು ಆರ್ಕ್ ಏನಾಗುತ್ತಪ್ಪ ಅಂದರೆ ಇಂಟರ್ಸೆಕ್ಟ್ ಆಗುತ್ತೆ, ಆ ಎರಡು ಲೈನನ್ನು ಇಂಟರ್ಸೆಕ್ಟ್ ಆಗುತ್ತೆ ನೋಡ್ರಿ, ಗೊತ್ತಾಗುತ್ತೆ. ಅದೇ ರೀತಿ ಎ ಬಿ ಅನ್ನು ಯಾವ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿದೆ ನೋಡ್ಕೋಬೇಕು, ಅದನ್ನ ಮಾರ್ಕ್ ಮಾಡ್ಕೊಳ್ಳಿ. ಆ ಪಾಯಿಂಟ್ ಮೇಲೆ ಇಟ್ಕೊಂಡು ಇನ್ನೊಂದು ಆರ್ಕ್ ಕಟ್ ಮಾಡಿರಿ ಮೇಲೆ ಮಧ್ಯ. ನೆಕ್ಸ್ಟ್ ಅದೇ ಥರ ಎ ಎಲ್ಲನ್ನು ಎಲ್ ಇಂಟರ್ಸೆಕ್ಟ್ ಆಗಿದೆ ನೋಡಿ, ಆ ಪಾಯಿಂಟ್ ಮೇಲೆ ಇಟ್ಕೊಂಡು ಇನ್ನೊಂದು ಆರ್ಕ್ ಕಟ್ ಮಾಡಿರಿ. ಅವಾಗ ಎರಡು ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಿರೋದು ಕಾಣುತ್ತೆ. ಆ ಪಾಯಿಂಟ್ ಮುಖಾಂತರ ಎಯಿಂದ ಲೈನ್ ಎಳೀರಿ, ಎ ಎಕ್ಸ್ ಲೈನ್ ಸಿಗುತ್ತೆ. ಎ ಎಕ್ಸ್ ಲೈನ್ ಅನ್ನೋದು ಆ್ಯಂಗಲ್ ಬೈಸೆಕ್ಟರ್ ಟು ದ ಆ್ಯಂಗಲ್ ಎಲ್ ಎ ಬಿ ಗೊತ್ತಿರಬೇಕು. ಅವಾಗ 15 ಡಿಗ್ರಿ ಆಗಿ ಟೂ ಆ್ಯಂಗಲ್ಸ್ ಆಗಿ ಡಿವೈಡ್ ಆಗ್ತಾ ಹೋಗುತ್ತೆ. ಇದು ಅದೇ ರೀತಿಯಾಗಿ ಈ ಕಡೆ ನೀವು 90 ಡಿಗ್ರಿ ಕನ್ಸ್ಟ್ರಕ್ಟ್ ಮಾಡಿರ್ತೀರಾ ಬಿ ಪಾಯಿಂಟಲ್ಲಿ ಅಂದರೆ ಝಡ್. ನೆಕ್ಸ್ಟ್ ಅಲ್ಲಿ ಕೂಡ ಆ್ಯಂಗಲ್ ಬೈಸೆಕ್ಟರ್ ಕನ್ಸ್ಟ್ರಕ್ಟ್ ಮಾಡಬೇಕು, 45 ಡಿಗ್ರಿ ಬರೋಂಗೆ. ಅದು ಸೇಮ್ ಬಿ ಪಾಯಿಂಟ್ ಮೇಲೆ ಇಟ್ಕೊಂಡು ಒಂದು ಕಾಲ್ಭಾಗ ರೇಡಿಯಸ್ ತೊಗೊಂಡು ಆರ್ಕ್ ಕಟ್ ಮಾಡಿ. ಆವಾಗ ಅದು ಆರ್ಕ್ ಏನಾಗುತ್ತಪ್ಪ ಅಂದರೆ ಬಿ ಎಮ್ಮು ಮತ್ತು ಬಿ ಎ ಲೈನ್ಗಳನ್ನು ಇಂಟರ್ಸೆಕ್ಟ್ ಆಗುತ್ತೆ. ಆ ಬಿ ಎಮ್ ಲೈನನ್ನು ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ ನೋಡಿಕೊಂಡು ಅಲ್ಲಿ ಒಂದು ಪಾಯಿಂಟ್ ತೊಗೊಂಡು ಅಲ್ಲಿ ಕಾಂಪಸ್ ಇಟ್ಕೊಂಡು ಒಂದು ಆರ್ಕ್ ಕಟ್ ಮಾಡಿ. ಅದೇ ಥರ ಎ ಬಿ ಅನ್ನು ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ ನೋಡಿಬಿಟ್ಟು ಆ ಪಾಯಿಂಟ್ ಮೇಲೆ ಇಟ್ಕೊಂಡು ಇನ್ನೊಂದು ಆರ್ಕ್ ಕಟ್ ಮಾಡಿ. ಅವಾಗ ಎರಡು ಆರ್ಕ್ ಒಂದಕ್ಕೊಂದು ಟಚ್ ಆಗಿರೋ ಕಾಣುತ್ತೆ. ಆ ಪಾಯಿಂಟ್ ಮುಖಾಂತರ ಬಿಯಿಂದ ಲೈನ್ ಇಳೀರಿ, ಆವಾಗ ಬಿ ಎಕ್ಸ್ ಲೈನ್ ಸಿಗುತ್ತೆ. ಬಿ ಎಕ್ಸ್ ಲೈನ್ ಇಸ್ ದ ಆ್ಯಂಗಲ್ ಬೈಸೆಕ್ಟರ್ ಆಫ್ ದಿ ಆ್ಯಂಗಲ್ ವೈ ಅಥವಾ ಆ್ಯಂಗಲ್ ಬಿ. ಆ್ಯಂಗಲ್ ಬಿಗೆ ಕನ್ಸ್ಟ್ರಕ್ಟ್ ಮಾಡಿದ್ವಿ, ಅವಾಗ 45 ಡಿಗ್ರಿ ಡಿವೈಡ್ ಆಗ್ತಾ ಹೋಗುತ್ತೆ. ಈಗ ನಿಮಗೆ ಎ ಎಕ್ಸ್ ಅಂತ ಮತ್ತು ಬಿ ಎಕ್ಸ್ ಅಂತ ಎರಡು ಲೈನ್ ಸಿಗುತ್ತೆ ನೋಡಿ, ಕಾಣ್ತಾ ಇದೆಯಾ? ಎ ಎಕ್ಸ್ ಆ್ಯಂಡ್ ಬಿ ಎಕ್ಸ್. ಫಸ್ಟ್ ಎ ಎಕ್ಸ್ಗೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗಬೇಕು. ಎನ್ನು ಸೆಂಟರ್ ತೊಗೊಂಡು ಅರ್ಧಕ್ಕಿಂತ ಜಾಸ್ತಿ ತೊಗೊಂಡು ಮೇಲೊಂದು ಆರ್ಕು ಕೆಳಗೊಂದು ಆರ್ಕ್ ಕಟ್ ಮಾಡಿರಿ. ನೆಕ್ಸ್ಟ್ ಎಗೆ ಆಪೋಸಿಟ್ ಎಕ್ಸ್ ಇದೆಯಲ್ಲ, ಎಕ್ಸಲ್ಲಿ ಎಕ್ಸನ್ನು ಸೆಂಟರ್ ತೊಗೊಂಡು ಅಲ್ಲಿ ಕೂಡ ಅಷ್ಟೇ ಮೇಲೊಂದು ಆರ್ಕು ಎಡಗೊಂದು ಆರ್ಕ್ ಕಟ್ ಮಾಡ್ತಾ ಹೋಗ್ರಿ. ಆ ಎರಡು ಆರ್ಕ್ಗಳನ್ನು ಜಾಯ್ನ್ ಮಾಡಿದರೆ ನಿಮಗೇನು ಸಿಗುತ್ತೆ, ಬ್ಲೂ ಕಲರಲ್ಲಿ ಕಾಣ್ತಾ ಇದೆಯಲ್ಲ ಆ ಒಂದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಸಿಗುತ್ತೆ. ಆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಎ ಬಿಯನ್ನು ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅದನ್ನು ವೈ ಅಂತ ಹೆಸರು ಕೊಡಿ. ಅರ್ಥ ಆಯ್ತಾ? ಇದು ನೆಕ್ಸ್ಟ್ ಏನು ಮಾಡ್ತಾ ಹೋಗ್ಬೇಕಪ್ಪ ಅಂದರೆ
ಇನ್ನೊಂದು ಲೈನನ್ನು ಡ್ರಾ ಕನ್ಸ್ಟ್ರಕ್ಟ್ ಮಾಡಬೇಕು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಯಾವುದಕ್ಕೆ ಬಿ ಎಕ್ಸಿಗೆ ಸೇಮ್ ಬಿಯನ್ನು ಸೆಂಟರ್ ತೊಗೊಂಡು ಬಿ ಎಕ್ಸ್ ಲೈನ್ ಎಷ್ಟು ಉದ್ದ ಇದೆಯೋ ಅದರಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಂಡು ಆರ್ಕನ್ನು ಕಟ್ ಮಾಡಿ ಮೇಲೊಂದು ಆರ್ಕು ಕೆಳಗೊಂದು ಆರ್ಕು ನೆಕ್ಸ್ಟ್ ಎಕ್ಸ್ ಪಾಯಿಂಟ್ ಮೇಲೆ ಇಟ್ಕೊಂಡು ಇನ್ನೊಂದು ಆ ಕಡೆ ಒಂದು ಆರ್ಕು ಈ ಕಡೆ ಒಂದು ಆರ್ಕು ಕಟ್ ಮಾಡ್ತಾ ಹೋಗ್ರಿ ಅಲ್ಲಿ ಎರಡು ಪಾಯಿಂಟ್ ಸಿಗುತ್ತೆ ಆ ಎರಡು ಪಾಯಿಂಟ್ ಮುಖಾಂತರ ಲೈನ್ ಹೇಳಿದ್ರೆ ಇನ್ನೊಂದು ಬ್ಲೂ ಕಲರ್ ಲೈನ್ ಸಿಗುತ್ತೆ ಅದು ಅನದರ್ ಬೈಸೆಕ್ಟರ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಲೈನ್ ಬಿ ಎಕ್ಸ್ ಅಂತ ಹೇಳ್ತೀವಿ ಆ ಒಂದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರು ಎ ಬಿಯನ್ನು ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಂತ ನೋಡಿಕೊಂಡು ಆ ಪಾಯಿಂಟನ್ನು ಝೆಡ್ ಅಂತ ಮಾರ್ಕ್ ಮಾಡಿ ಈಗ ನಿಮಗೆ ವೈ ಪಾಯಿಂಟ್ ಸಿಗುತ್ತೆ ಝೆಡ್ ಪಾಯಿಂಟ್ ಸಿಗುತ್ತೆ ಎಕ್ಸಿಂದ ವೈಗೆ ಅಂದ ಅದೇ ರೀತಿ ಎಕ್ಸಿಂದ ಝೆಡ್ಗೆ ಲೈನನ್ನು ಜಾಯಿನ್ ಮಾಡಿ ಆವಾಗ ನಿಮಗೆ ಎಕ್ಸ್ ವೈ ಝೆಡ್ ಅನ್ನೋ ಒಂದು ಟ್ರಯಾಂಗಲ್ ಸಿಗುತ್ತೆ ಅದನ್ನು ಈ ರೀತಿ ಶೇಡ್ ಮಾಡಿದಾಗ ಈ ರೀತಿ ಬ್ಲೂ ಕಲರ್ ಲೈನ್ ಶೇಡ್ ಮಾಡಿದರೆ ಆ ರೀತಿ ಟ್ರಯಾಂಗಲ್ ಕಾಣ್ತಾ ಹೋಗುತ್ತೆ ದಿಸ್ ಈಸ್ ದ ರಿಕ್ವೈರ್ಡ್ ಟ್ರಯಾಂಗಲ್ ಆಫ್ ಎಕ್ಸ್ ವೈ ಝೆಡ್ ಇದನ್ನು ಆಲ್ರೆಡಿ ನೀವು 8th ಸ್ಟ್ಯಾಂಡರ್ಡಲ್ಲೂ ಕೂಡ ಕಲ್ತಿದ್ದೀರಾ ಇದೇ ಕ್ವಶನೇ ಅದೇ ರೀತಿ ಇಲ್ಲಿ ಕೂಡ ರಿಪೀಟ್ ಆಗ್ತಾ ಹೋಗುತ್ತೆ 3 ಮಾರ್ಕ್ಸ್ ಆರ್ 4 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ನು ಕೇರ್ಫುಲ್ಲಾಗಿ ನಾನು ಹೇಳಿದ ರೀತಿಯೇ ನೀವು ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ರಿ ಇಲ್ಲಿ ಮೇಯ್ನಾಗಿ